ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಅಭ್ಯರ್ಥಿ ಆಗಿರೋದ್ರಿಂದ ಆರ್ ಅಶೋಕ್ ಅವರು ಕೂಡ ಅವರ ಪರವಾಗಿ ಮತಭೇಟಿಗೆ ಇದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಗ್ರಾಮದಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಮೋದಿ ಅಲೆ ಬೀಸ್ತಾ ಇದೆ. ಮೋದಿ ಅವರು 25 ಕೋಟಿ ಬಡವರನ್ನ ಬಡತನ ರೇಖೆಗಿಂತ ಮೇಲೆ ಎತ್ತುವ ಕೆಲಸ ಮಾಡಿದ್ದಾರೆ. ಮುಂದಿನ 5 ವರ್ಷದಲ್ಲಿ ಬಡತನ ರೇಖೆಗಿಂತ ಮೇಲೆ 1/4 ಜನ ಬರಲಿದ್ದಾರೆ. ನನ್ನ ಸಂಕಲ್ಪ ವಿಕಸಿತ ಚಿಕ್ಕಬಳ್ಳಾಪುರ, ನನ್ನ ಕ್ರಮ ಸಂಖ್ಯೆ 4ಕ್ಕೆ ಮತ ಕೊಡಿ ಹಾಗೂ ಕಾಂಗ್ರೆಸ್ನ ಬಿಟ್ಟಿ ಭಾಗ್ಯ ನಂಬಬೇಡಿ ಅಂತ ಸುಧಾಕರ್ ಇದೇ ವೇಳೆ ತಿಳಿಸಿದರು. ಸುಮಾರು 3 ಗಂಟೆಗಳು ತಡ ಆಗ್ಬಿಟ್ಟಿದೆ ಈ ಕಾರ್ಯಕ್ರಮ. ಹೈದರಾಬಾದ್ ನಿಂದ ಈಗ ಸಾಹೇಬರು ಬಂದಿದ್ದಾರೆ, ಹಾಗಾಗಿ ತಡ ಆಗಿದೆ. ನಾನು ಸಂಕ್ಷಿಪ್ತವಾಗಿ ಮಾತಾಡ್ತೇನೆ. ಇವತ್ತು ಗೌರಿಬಿದನೂರಿನಲ್ಲಿ ಒಂದು ಅಲೆ ಬೀಸ್ತಾ ಇದೆ. ಯಾವ ಅಲೆ ಅದು? ಮೋದಿಯವರ ಅಲೆ, ಬಿಜೆಪಿ ಅಲೆ ಬೀಸ್ತಾ ಇದೆ. ಹಾಗಾಗಿ ಬಂಧುಗಳೇ, ಇಡೀ ದೇಶ ವ್ಯಾಪ್ತಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಮೋದಿಯ ಅಲೆ ಬೀಸ್ತಾ ಇದೆ. ಇವತ್ತು ಅಭಿವೃದ್ಧಿಗೋಸ್ಕರ ಮತವನ್ನ ನೀಡಬೇಕಾಗಿದೆ. ಈಗಾಗಲೇ ಅಶೋಕ್ ಅಣ್ಣ ಅವರು ಹೇಳಿದ್ರು, ಕನ್ನಡ ಮರ್ತಮಾ ಇಲ್ಲ, ನಮ್ಮ ತೆಲುಗಲ ಮಾತಾಡಲ್ಲ, ತೆಲುಗಲ ಮಾತಾಡಲ್ಲ ಕನ್ನಡವ. ರೆಂಡು ಸಿಗ್ತಾ ಉಣ್ಣರು, ರೆಂಡು ಮಿಕ್ಸ್ ಹೇಳಿಸ್ತಾ ನಡಿ, ಚೋ ಚೋ ಭಾಷೆ ಸಿಗ್ತಾ ಉಂಟು. ಇವತ್ತು ಗೌರಿಬಿದನೂರು ಕ್ಷೇತ್ರ ಎಂತ ಕ್ಷೇತ್ರ ರೀ! ಜಲಿಯನ್ ವಾಲಾ ಭಾಗ ಆದ್ಮೇಲೆ ವಿದುರಾಶ್ವತದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಮಾತುಗಳನ್ನು ಗಮನಿಸ್ತಾ ಇದ್ರಿ. ಒಂದ್ ಕಡೆಗೆ ಗೆಲುವಿನ ವಿಶ್ವಾಸದಲ್ಲಿರುವಂತಹ ಅವರು ಮತ ಶಿಕಾರಿಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಅವರಿಗೆ ಸ್ವಾಗತ ಕೋರೋದಕ್ಕೂ ಅಂತ ಬರ್ತಾ ಇದಾರೆ. ಜೊತೆಗೆ ಚುನಾವಣಾ ವಿಚಾರ ಈ ಸಲ ಏನು ಹಾಗೂ ಚಿಕ್ಕಬಳ್ಳಾಪುರದ ಬಗ್ಗೆ ಅವರಿಗೆ ಮುಂದಿನ 5 ವರ್ಷಗಳ ಕಾಲ ಇರುವಂತಹ ಕನಸು ಏನು ಅನ್ನೋದನ್ನ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ರು. ಹಾಗೆ ಬಂದಲ್ಲೆಲ್ಲ ಅವರಿಗೆ ಪುಷ್ಪವೃಷ್ಟಿಯ ಮೂಲಕ ಸ್ವಾಗತ ಸಿಗ್ತಾ ಇದೆ.